ರಾಜ್ಯಸಭೆಗೆ ಕಾಂಗ್ರೆಸ್ ಕತೆ ಆಯಿತು. ಕಾಂಗ್ರೆಸ್ ಇಂದ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಹೇಳಿ ಆಯಿತು. ಇದೀಗ ಬಿಜೆಪಿ ಪಾಳೆಯದಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ. ಬಿಜೆಪಿಯ ಪಡಸಾಲೆಯಲ್ಲಿ ಒಂದು ಹೊಸ ಹೆಸರು ಕೇಳಿ ಬರ್ತಾ ಇದೆ. ನಿಮಗೆ ಆಶ್ಚರ್ಯ ಆಗಬಹುದು ಈ ನೇಮ್ ಅನ್ನು ಕೇಳಿದ್ರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಇಂದ ಆದರೆ ಬಿಜೆಪಿ ಇಂದ ಯಾರು ಯಾರಪ್ಪ ಈ ಪ್ರಶ್ನೆ ಬಂದಾಗ ಬಿಜೆಪಿ ಪಾಳೆಯದಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ. ಬಿಜೆಪಿ ಪಡಸಾಲೆಯಲ್ಲಿ ರಾಜಕೀಯದಿಂದ ಆಚೆ ಇರತಕ್ಕಂತ ವ್ಯಕ್ತಿಯೊಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಅವರ ಹೆಸರು ಯಾವುದು? बीजेपी नायक अच्छी हेसर कब्बीबाता अरे इवर इव राजकीय बरता राज्यसभा इवर रीतिया आश्चर्य बीजेपी नायक व्यक्तपड़ता यार अब इन्फोसिस मुख्यस्थे सुधामूर्ति अखाड़ के इतार इन्फोसिस मुख्यस्थे सुधामूर्ति हर कर्ता है बीजेपी कड़ी राज्यसभा राजकीय अखाड़ के सुधामूर्ति धुमकता ರಾಜಕೀಯದ ಬಗ್ಗೆ ಸುಧಾಮೂರ್ತಿ ಅವರಿಗೆ ಒಲವಿದ್ಯಾ? ಸುಧಾಮೂರ್ತಿ ಅವರನ್ನ ಕಣಕ್ಕಿಳಿಸಬೇಕು ಅಂತ ಬಿಜೆಪಿ ಗೋಲವಿದೆ. ಆದರೆ ರಾಜಕೀಯಕ್ಕೆ ಇಳಿಬೇಕು ಅಂತ ಸುಧಾಮೂರ್ತಿ ಅವರಿಗೆ ಒಲವಿದ್ಯಾ ಆಗೋತಿಲ್ಲ. ಪಕ್ಷದ ಹೆಸರಲ್ಲಿ ಸ್ಪರ್ಧೆಗೆ ಸುಧಾಮೂರ್ತಿ ಅವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನನಗೆ ಪಾರ್ಟಿ ಹೆಸರಲ್ಲಿ ಬೇಡ ಕಣ್ರಪ್ಪ, ಬೇಕಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ, ನೀವು ಸಪೋರ್ಟ್ ಕೊಡಿ ನನಗೆ, ಸುಮಲತಾ ಅವರು ಹೇಳಿದ್ರಲ್ಲ ಹಾಗೆ. ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಏನು ಹೇಳಿದ್ರು, ನಾನು ಪಕ್ಷೇತರ ಅಭ್ಯರ್ಥಿ, ನನಗೆ ಜೆಡಿಎಸ್ ಬೇಡ, ಕಾಂಗ್ರೆಸ್ ಬೇಡ, ಬಿಜೆಪಿನೂ ಬೇಡ, ಯಾವುದು ಬೇಡ, ಪಕ್ಷೇತರಲ್ಲ ನಿಂತೀನಿ ನಾನು, ಸಪೋರ್ಟ್ ಮಾಡಿ ಅಂತ ಹೇಳಿದ ರೀತಿಯಲ್ಲಿ ಬಿಜೆಪಿ ಇಂದ ಬೇಡ, ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆ ಮಾಡ್ತೀನಿ, ಬೆಂಬಲ ಕೊಡ್ತೀರಾ? ಈ ವಿಷಯವನ್ನು ಸುಧಾಮೂರ್ತಿ ಅವರು ಬಿಜೆಪಿಯ ಮುಂದೆ ಇಟ್ಟಿದ್ದಾರೆ. ರಾಜ್ಯಸಭೆಯ 4 ಸ್ಥಾನಗಳ ಎಲೆಕ್ಷನ್ ಆಗ್ತಾ ಇದೆ, 4ರಲ್ಲಿ 2 ಸ್ಥಾನವನ್ನ ಸುಲಭವಾಗಿ ಬಿಜೆಪಿ ಗೆಲ್ಲಬಹುದಾಗುತ್ತೆ. ಆದರೆ ಈ ಒಂದು ಸ್ಥಾನ ಇದೆಯಲ್ಲ, ಒಂದು ಸ್ಥಾನದಲ್ಲಿ ಸುಧಾಮೂರ್ತಿ ಅವರು ಸ್ಪರ್ಧೆ ಮಾಡಲಿ ಅಂತ ಹೇಳಿ ಬಿಜೆಪಿ ಅವರಿಗೆ ಆಸೆ ಇದೆ. 2 ಸ್ಥಾನಗಳಲ್ಲಿ ಒಂದನ್ನ ಸುಧಾಮೂರ್ತಿ ಅವರಿಗೆ ಕೊಡಬೇಕು ಅಂತ ಅವರ ಚಿಂತನೆ ಇದೆ. ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರ ಒಲವಿದು. ಕೊರೋನಾ ಮಧ್ಯೆ ರಾಜ್ಯಸಭೆಯ ರಾಜಕೀಯ ರಂಗೇರ್ತಾ ಇದೆ. ಈ ಕೊರೋನಾ ಒಂದು ಕಡೆ, ರಾಜ್ಯಸಭೆ ರಾಜಕೀಯ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಇಂದ ಯಾರ್ಯಾರಿಗೆ ರಾಜ್ಯಸಭಾ ಟಿಕೆಟ್ ಸಿಗುತ್ತೆ ಈ ವಿಚಾರದಲ್ಲಿ ನೋಡಿ, ಬಿಜೆಪಿ ಹೈಕಮಾಂಡ್ ಮನಸ್ಸಲ್ಲಿರೋದೇನು? ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಯಾರ್ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ, ಎಲ್ಲರೂ ಬಿಜೆಪಿ ಹೈಕಮಾಂಡ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ನಮಗೆ ಕೊಡ್ತಾರಾ ಕೊಡಲ್ವಾ ಏನು ಕತೆ ಅಂತ ಹೇಳಿ ಪ್ರಭಾಕರ ಕೋರೆ, ರಮೇಶ್ ಕತ್ತಿಗೆ ಟಿಕೆಟ್ ಸಿಗುತ್ತಾ? ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿಗೆ ಟಿಕೆಟ್ ಸಿಗುತ್ತಾ? ಅಚ್ಚರಿ ಹೆಸರನ್ನ ಸೂಚಿಸಿ ಹೈಕಮಾಂಡ್ ಶಾಕನ ಕೊಡುತ್ತಾ ಅಂತ ಪ್ರಶ್ನೆ. ರಾಜ್ಯಸಭೆಗೆ ಬಿಜೆಪಿ ಕಡೆಯಿಂದ ಸುಧಾಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ರಮೇಶ್ ಕತ್ತಿ ಅವರ ಕಥೆ ಏನು, ಪ್ರಭಾಕರ ಕೋರೆ ಅವರ ಕಥೆ ಏನು, ಈ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಕೊಳ್ಳಿಕೆ ಪ್ರತಿನಿಧಿ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್ ನಾಥು, ಈಗ ರಮೇಶ್ ಕತ್ತಿ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ, ಒಂದು ಸಭೆ ಕೂಡ ನಡೆದಿದೆ, ಒಂದು ರೀತಿಯಲ್ಲಿ ಬಂಡಾಯದ ಸಭೆ. ಅದರ ಹಿಂದೆ ಯಾರ್ಯಾರು ಇದ್ರು, ಕಾಣದ ಕೈಗಳು ಏನೇನು ಮಾಡ್ತಾ ಇವೆ, ಎಕ್ಸ್ಪೋಸ್ ಮಾಡಿ ಆಯಿತು ಈಗಾಗಲೇ. ಇದರ ಮಧ್ಯೆ ಯಾವತ್ತೂ ಕೇಳದ ಒಂದು ನೇಮ್ ಯಾವುದು ಅಂತ ಹೇಳಿದ್ರೆ ಸುಧಾಮೂರ್ತಿ ಅವರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ರಾಜ್ಯಸಭೆ ಚುನಾವಣೆಗೆ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಬಿಜೆಪಿ ಈ ವಿಚಾರದಲ್ಲಿ ಅಂತ? ರಮಕಾಂತ್, ಈಗಾಗಲೇ ಬಿಜೆಪಿಗೆ 2 ಸ್ಥಾನಗಳು ರಾಜ್ಯಸಭೆಯಲ್ಲಿ ಸಿಗಲಿವೆ ಕರ್ನಾಟಕದಿಂದ. ಆ ಪ್ರಕಾರದಲ್ಲಿ ಪ್ರಭಾಕರ್ ಕೋರೆ ನಿವೃತ್ತಿ ಆಗ್ತಿದ್ದಾರೆ, ಅವರಿಗೆ 3ನೇ ಟರ್ಮ್ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಆದರೆ ಪ್ರಭಾಕರ್ ಕೋರೆ ಎದುರಿಗೆ ರಮೇಶ್ ಕತ್ತಿ ಹೆಸರನ್ನು ಕೂಡ ಫ್ಲೋಟ್ ಮಾಡಲಾಗ್ತಾ ಇದೆ. ರಮೇಶ್ ಕತ್ತಿ ಹೆಸರನ್ನ ಉಮೇಶ್ ಕತ್ತಿ ಪ್ರಮುಖವಾಗಿ ಪ್ರಸ್ತಾಪಿಸ್ತಾ ಇದ್ದಾರೆ. ಬಹುತೇಕ ಹೈಕಮಾಂಡ್ ಮೂಲಗಳು ಹೇಳುತ್ತಿರುವ ಪ್ರಕಾರ ರಮೇಶ್ ಕತ್ತಿ ಹೆಸರಿಗೆ ಒಪ್ಪಿಗೆ ಸಿಗುವ ಸಾಧ್ಯತೆ ಕರ್ನಾಟಕ ಉಮೇಶ್ ಕತ್ತಿ ಮಂತ್ರಿ ಆಗಬೇಕು ಒತ್ತಡವನ್ನು ಕೂಡ ಹಾಕುತ್ತದೆ. ಆ ರೀತಿಯ ಭರವಸೆಯನ್ನ ಹೈಕಮಾಂಡ್ ರಮೇಶ್ ಕತ್ತಿ ಅವರಿಗೆ ಒಪ್ಪಿಗೆ ಕೊಡದೇ ಇರತಕ್ಕಂಥದ್ದು. ಹೀಗಾಗಿ ರಮೇಶ್ ಕತ್ತಿ ಹೆಸರು ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಿಗೆ ಸಾಧ್ಯತೆ ಕಡಿಮೆ. ಪ್ರಭಾಕರ್ ಕೋರೆ ಕಾಂಗ್ರೆಸ್ ಇಂದ ಕೂಡ ಒಂದು ರಾಜ್ಯಸಭಾ ಸದಸ್ಯರು, 2 ಟರ್ಮ್ ಬಿಜೆಪಿ, ಹೀಗಾಗಿ 4ನೇ ಟರ್ಮ್ ಅಧಿಕೃತವಾಗಿ ಪ್ರಭಾಕರ್ ಕೋರೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ನಾಳೆ ಸೇರ್ ಸಮಿತಿ ಸಭೆಯನ್ನು ಸೇರಲಿದೆ, ಅದು 2ರಿಂದ 3 ಹೆಸರನ್ನ ಕಳಿಸುತ್ತಿದೆ. ಈಗ ಆಗ್ತಕ್ಕಂಥ ಅರೇಂಜ್ಮೆಂಟ್ ಪ್ರಕಾರ ಒಂದು ಹೆಚ್ಚು ರಾಜ್ಯ ನಾಯಕರು ಪ್ರಸ್ತಾಪಿಸಿದ್ರೆ ಇನ್ನೊಂದು ಹೆಚ್ಚು ದಿಲ್ಲಿ ನಾಯಕರು ಅಂತಿಮಗೊಳಿಸಿದ್ದಾರೆ. ಯಾಕಂದ್ರೆ ಅನೇಕ ದಿಲ್ಲಿ ನಾಯಕರಿಗೂ ಕೂಡ ಆಶ್ರಯ ಕಲ್ಪಿಸಬೇಕು. ಹಿಂದೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಲ್ಲಿ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸಲಾಯಿತು, ಆ ರೀತಿ ದಿಲ್ಲಿ ಒಂದು ಹೆಸರನ್ನ ಕೊಡುತ್ತೆ, ಕರ್ನಾಟಕದಿಂದ ಒಂದು ಹೆಸರು.
ಕರ್ನಾಟಕದಿಂದ ಯಾವ ಹೆಸರು ಅಂತಕ್ಕಂತದ್ರ ಬಗ್ಗೆ ಪ್ರಾಯಶಃ ನಾಳೆ ಕೋರ್ ಕಮಿಟಿ ಸಭೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಿದೆ. ಪ್ರಭಾಕರ್ ಕೋರೆ ಸೇರಿದಂತೆ ಇನ್ನೂ ಎರಡು ಮೂರು ಹೆಸರುಗಳನ್ನ ದಿಲ್ಲಿಗೆ ಕಳಿಸಲಾಗುತ್ತೆ. ದಿಲ್ಲಿಯ ಸೆಂಟ್ರಲ್ ಇಲೆಕ್ಷನ್ ಕಮಿಟಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಪ್ರಮಾಕರ್, ಥ್ಯಾಂಕ್ ಯು ಪ್ರಶಾಂತ್.